नमस्कारम। सो कंटिन्यू विद द थ्योरी पार्ट ऑफ ड्यूअल नेचर ऑफ मैटर। रीसेंट आगे ಒಂದಿಷ್ಟು ವಿಡಿಯೋಸ್ ನೋಡೋಣ ನಾವು ಎಕ್ಸ್ಪರಿಮೆಂಟಲ್ ರಿಸಲ್ಟ್ಸ್ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಾಗತ್ತೀವಿ। ನಂದೊಂದು ರಿಕ್ವೆಸ್ಟ್, ಇದು ಎಕ್ಸ್ಪರಿಮೆಂಟಲ್ ರಿಸಲ್ಟ್ಸ್ ಇನ್ ನಾವು ಡಿಸ್ಕಸ್ ಮಾಡ್ಕೊಂಡು ಬರಾಗತ್ತೀವಲ್ಲ, ಅದರದ ಆ 6 ರಿಸಲ್ಟ್ಸ್ ದ 6th, ಪರ್ಟಿಕ್ಯುಲರ್ಲಿ 6ನೇದು ರಿಸಲ್ಟ್ ಕಡೆ ನಾವು ಇವತ್ತು ಫೋಕಸ್ ಮಾಡ್ತೀವಿ। ನಂದು ರಿಕ್ವೆಸ್ಟ್ ಏನಂದ್ರೆ, ಇದು ವಿಡಿಯೋ ನೀವು ನೋಡೋಕ್ಕಿಂತ ಮೊದಲು ಫಸ್ಟ್ 5 ರಿಸಲ್ಟ್ಸ್ ಅದು ಕಂಪ್ಲೀಟ್ ಒಂದ್ಸರ್ತಿ ರೀಕ್ಯಾಪ್ ಮಾಡ್ಕೊಂಡು ಅಂಡ್ ಪರ್ಟಿಕ್ಯುಲರ್ಲಿ ಫ್ರೀಕ್ವೆನ್ಸಿ ಬಗ್ಗೆ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಪರ್ಟಿಕ್ಯುಲರ್ಲಿ ಈಗ ಇಂಪಾರ್ಟೆಂಟ್ ಆಗ್ತದೆ। ಥ್ರೆಶೋಲ್ಡ್ ವೇವ್ ಲೆಂತ್ ಅಂದ್ರೇನು, ಸ್ಯಾಚುರೇಷನ್ ಕರೆಂಟ್ ಅಂದ್ರೇನು, ಇಂಟೆನ್ಸಿಟಿ ಅಂದ್ರೇನು, ಇವು ಪಾಯಿಂಟ್ಸ್ ನಿಮಗೆ ಕ್ಲಿಯರ್ ಆಗ್ಯಾವ ಅಂತ ಅನ್ಕೊಂಡಿನಿ ನಾನು। ಬೆಟರ್ ಇನ್ನೊಂದು ಕೆಲಸ ಮಾಡ್ಬೋದು, ನೀವು ರೈಟ್ ನೌ ವಿಡಿಯೋನ ಒಂದು ಸ್ವಲ್ಪ ಪಾಸ್ ಮಾಡಿಕೊಂಡು ಶಾಂತ ರೀತಿಯಿಂದ ಅವು ಟಾಪಿಕ್ ಜಸ್ಟ್ ಒಂದು ರಿಕಾಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಏನೇನಿದ್ದು ಇಂಪಾರ್ಟೆಂಟ್ ಇದ್ದು, ಏನೇನು ನಾವು ಡಿಸ್ಕಸ್ ಮಾಡಿದ್ವಿ ಅಂತೇಳಿ। ಓಕೆ, ಸೊ ಇವಿಷ್ಟು ಕನ್ಸೆಪ್ಟ್ ಒಂದು ಲೆವೆಲಿಗೆ ಅರ್ಥ ಆಗ್ಯಾವ ಅಂತ ಅನ್ಕೊಂಡು ಇವತ್ತಿನ ಡಿಸ್ಕಷನ್ಗೆ ಬರ್ತೀನಿ ನಾನು। ಸೊ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ನೋಡೋವೆ 6th ಎದ್ರ ಬಗ್ಗೆ ಐತಿ ಅಂದ್ರೆ, ದಿ ಎಫೆಕ್ಟ್ ಆಫ್ ಫ್ರೀಕ್ವೆನ್ಸಿ ಆನ್ ಸ್ಟಾಪಿಂಗ್ ಪೊಟೆನ್ಶಿಯಲ್, ಅಥವಾ ಸ್ಟಾಪಿಂಗ್ ಪೊಟೆನ್ಶಿಯಲ್ಗೂ ಫ್ರೀಕ್ವೆನ್ಸಿಗೂ ಏನ್ ರಿಲೇಷನ್ ಐತಿ ಅಂತ ಅನ್ನೋದ್ರ ಬಗ್ಗೆ ಬರುತ್ತೆ। ಸೊ ಮೇನ್ಲಿ ಈ ಪರ್ಟಿಕ್ಯುಲರ್ ವಿಡಿಯೋದ್ರೊಳಗ್ ನಾವ ಆ 6th ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ಇನ್ನ ಅರ್ಥ ಮಾಡ್ಕೊಳಕ್ಕಂತ ಹೇಳಿ ಈ ಮೂರು ಟಾಪಿಕ್, ಮೂರು ಮೇನ್ ಟಾಪಿಕ್ ಡಿಸ್ಕಸ್ ಮಾಡ್ತೀವಿ। ಯಾವ್ಯಾವ್ದಂತ ಹೇಳ್ತೀನಿ, ಒಂದು ಫಸ್ಟ್ ನಾವು ಡಿಸ್ಕಸ್ ಮಾಡಿರ್ತೀವಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ವರ್ಸಸ್ ಫ್ರೀಕ್ವೆನ್ಸಿ, ವಿಚ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ 6th ಪಾಯಿಂಟ್। ಆ 6ನೇ ಪಾಯಿಂಟ್ಗೆ ಸಂಬಂಧಪಟ್ಟಿದ್ದು ಯಾವುದು, ಸ್ಟಾಪಿಂಗ್ ಪೊಟೆನ್ಶಿಯಲ್ ವರ್ಸಸ್ ಫ್ರೀಕ್ವೆನ್ಸಿ। ಇದೇ ಟೈಮ್ ನೋಡೋದ್ ನಾವು ಸ್ಟಾಪಿಂಗ್ ಪೊಟೆನ್ಶಿಯಲ್ ವರ್ಸಸ್ ಇಂಟೆನ್ಸಿಟಿನೂ ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ನಮಗೆ ಬಹಳಷ್ಟು ವಿಷಯಗಳು ಕ್ಲಿಯರ್ ಆಗ್ತಾವ, ಕನ್ಫ್ಯೂಷನ್ಸ್ ಕ್ಲಿಯರ್ ಆಗ್ತಾವ, ಮುಂದೆ ಬರಬಹುದಾದಂತ। ಅಂಡ್ ಲಾಸ್ಟಿಗೆ ಈ ವಿಡಿಯೋ ಮುಗಿಸೋಕಿನ್ನ ಮೊದ್ಲ ನೆಕ್ಸ್ಟ್ ಪೇಜ್ ನೊಳಗ ಈ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಮುಗಿಸಿ ನೆಕ್ಸ್ಟ್ ಪೇಜ್ ನೊಳಗ ವಾಟ್ ಈಸ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳಿ ರಿಮಾರ್ಕ್ಸ್ ನೊಳಗೆ ಕೊಟ್ಟಾರ, ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಂತೆ। ಆಮೇಲೆ ಈ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ನೊಳಗೆ 6 ಪಾಯಿಂಟ್ಸ್ ಏನದಾವ, ಅದ್ರೊಳಗ ಎರಡು ಗ್ರಾಫ್ ಏನೈತಲ್ಲ, ಗ್ರಾಫ್ ಸಿ ಅಂಡ್ ಡಿ ಅಂತೇಳಿ, ಅದು ಒಂದ್ರದ ಎಕ್ಸ್ಪ್ಲನೇಷನ್ ಉಳಿತೈತಿ, ಅದನ್ನ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಮಾಡೋಣ, ಬಿಕಾಸ್ ಅದೇ ಎಕ್ಸ್ಪ್ಲನೇಷನ್ಗೂ ಒಂದ್ ಸ್ವಲ್ಪ ಟೈಮ್ ಬೇಕು। ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಟುಡೇಸ್ ಎಕ್ಸ್ಪ್ಲನೇಷನ್, ಏನಿಗೆ ಇದು ಸ್ಟಾಪಿಂಗ್ ಪೊಟೆನ್ಶಿಯಲ್ ವರ್ಸಸ್ ಫ್ರೀಕ್ವೆನ್ಸಿ ಇಂದ ಸ್ಟಾರ್ಟ್ ಮಾಡ್ತೀನಿ। ಫಸ್ಟ್ ಲೆಟ್ ಅಸ್ ಟ್ರೈ ಟು ರೀಕಾಲ್ ವಾಟ್ ಈಸ್ ದ ರೋಲ್ ಆಫ್ ಸ್ಟಾಪಿಂಗ್ ಪೊಟೆನ್ಶಿಯಲ್, ಆರ್ ವಾಟ್ ವಾಸ್ ಸ್ಟಾಪಿಂಗ್ ಪೊಟೆನ್ಶಿಯಲ್। ರೋಲ್ ಆಫ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತಂದ್ರೆ, ಇದು ವಾಪಸ್ ನಾವು ಈ ಡೈಗ್ರಾಮ್ ನೆನ್ಪು ಮಾಡ್ಕೊಂಡ್ರೆ, ಈ ಒಂದೇ ಮಾತು ಇದೇ ನಮ್ ಕನ್ಸರ್ನ್ ಆಗತ್ತಲ್ಲ, ದಿಸ್ ಈಸ್ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್। ಇಲ್ಲೇ ಮೈಕ್ರೋ ಅಮೀಟರ್ ಒಂದು ಬರುತ್ತೆ, ಓಕೆ, ಸೊ ದಿಸ್ ಈಸ್ ಅನ್ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್। ಈ ಅರೇಂಜ್ಮೆಂಟ್ ಮಾಡ್ಕೊಂಡು ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನ ಸ್ಟಡಿ ಮಾಡ್ಕೊಂತ ಹೋಗ್ತೀವಿ, ಅದು ಫ್ರೀಕ್ವೆನ್ಸಿ ಚೇಂಜ್ ಮಾಡಿ, ಇಂಟೆನ್ಸಿಟಿ ಚೇಂಜ್ ಮಾಡಿ, ಇದನ್ನ ನಾವು ಡಿಸ್ಕಸ್ ಮಾಡ್ಕೊಂತ ಬಂದೀವಿ। ಈಗ ಇದರೊಳಗೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ರೋಲ್ ಅಂತ ಬಂದ್ರೆ, ಅಥವಾ ವಾಟ್ ಈಸ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಬಂದ್ರೆ, ಒಂದು ನಾವು ಪರ್ಟಿಕ್ಯುಲರ್ ವಿಡಿಯೋದ್ರೊಳಗೆ ಡಿಸ್ಕಷನ್ ಮಾಡಿದ್ವಿ, ಏನಂದ್ರೆ ಆನೋಡ್ ಏನೈತಲ್ಲ, ಜನರಲಿ ಒಂದು ವ್ಯಾಕ್ಯೂಮ್ ಟ್ಯೂಬ್ ಅಥವಾ ಡಿಸ್ಚಾರ್ಜ್ ಟ್ಯೂಬ್ ಅಂತ ತಗೊಂಡಾಗ ಆನೋಡ್ ಅನ್ನ ಪಾಸಿಟಿವ್ ಪೊಟೆನ್ಶಿಯಲ್ ಕನೆಕ್ಟ್ ಮಾಡಿ ಇದನ್ನ ಪಾಸಿಟಿವ್ ಮಾಡ್ಕೊಂಡಿರ್ತಾರೆ, ಯಾವುದನ್ನ ಆನೋಡ್ ಅನ್ನ। ಬಟ್ ಈ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ನೋಡೋದ್ ನಾವು ಅರೇಂಜ್ಮೆಂಟ್ಸ್ ನೋಡೋದ, ನಾನು ನಿಮ್ಗೆ ಹೇಳಿದ್ದೆ ಸಮ್ ಟೈಮ್ಸ್ ಆನೋಡ್ ಅನ್ನ ನ್ಯೂಟ್ರಲ್ ಮಾಡಿ ಟೆಸ್ಟ್ ಮಾಡ್ತಾರೆ, ನ್ಯೂಟ್ರಲ್ ಮಾಡಿದಾಗ ಎಷ್ಟು ಎಲೆಕ್ಟ್ರಾನ್ಸ್ ಕ್ಯಾಥೋಡ್ ಇಂದ ಬಂದಿದ್ದು ಆನೋಡ್ ಅನ್ನ ರೀಚ್ ಆಗಬಹುದು ಅಂತ। ನೆಕ್ಸ್ಟ್ ಇದ ಆನೋಡ್ ಅನ್ನ ಪಾಸಿಟಿವ್ ಮಾಡ್ತಾರೆ, ಪಾಸಿಟಿವ್ ಮಾಡಿ ಅವಾಗ ಇಟ್ ವಿಲ್ ಪುಲ್ ಮೋರ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್, ಅಂಡ್ ಹೆಂಚ್ ಕರೆಂಟ್ ಥ್ರೂ ದ ಅಮೀಟರ್ ಅಥವಾ ಸರ್ಕಿಟ್ ನೊಳಗೆ ಕರೆಂಟ್ ಜಾಸ್ತಿ ಆಗ್ತೈತಿ, ಹೆಚ್ಚಿಗೆ ಎಲೆಕ್ಟ್ರಾನ್ಸ್ ಆನೋಡ್ ಅನ್ನ ರೀಚ್ ಆಗ್ತಾವ ಯಾವಾಗ ಆನೋಡ್ ಅನ್ನ ಪಾಸಿಟಿವ್ ಮಾಡಿರ್ತೀವಿ ಅವಾಗ। ನ್ಯೂಟ್ರಲ್ ಮಾಡಿದಾಗ ಸ್ವಲ್ಪ ಎಲೆಕ್ಟ್ರಾನ್ಸ್ ಯಾವಕ್ಕೆ ಸಫಿಶಿಯಂಟ್ ಕೈನೆಟಿಕ್ ಎನರ್ಜಿ ಇರುತ್ತೆ,
ಕೈನೆಟಿಕ್ ಎನರ್ಜಿ ಬೇಕು ಅಂತ ಹೇಳಿದ್ದೆ ನಾ ಇಲ್ಲಿಂದ ಇಲ್ಲಿ ಹೋಗಕ್ಕೆ, ಅವು ರೀಚ್ ಆಗ್ತಾವ ಯಾವಾಗ ನ್ಯೂಟ್ರಲ್ ಇದ್ದಾಗ. ಪಾಸಿಟಿವ್ ಇದ್ದಾಗ ದಿ ಆನೋಡ್ ವಿಲ್ ಹೆಲ್ಪ್ ಮೋರ್ ಎಲೆಕ್ಟ್ರಾನ್ಸ್ ಟು ರೀಚ್ ಸಫಿಶಿಯಂಟ್ಲಿ. ಪಾಸಿಟಿವ್ ಮಾಡ್ಕೊಂತ ಹೋದ್ರೆ ಆನೋಡ್ ಅನ್ನ ಬಹಳಷ್ಟು ಪಾಸಿಟಿವ್ ಮಾಡ್ಕೊಂತ ಹೋದಾಗ ಒನ್ ಸಿಚುವೇಶನ್ ಹೆಂಗ್ ಬರ್ತದೆ ಅಂದ್ರೆ ಆಲ್ ದಿ ಎಲೆಕ್ಟ್ರಾನ್ಸ್ ವಿಚ್ ಆರ್ ಕಮಿಂಗ್ ಔಟ್ ಆಫ್ ದ ಕ್ಯಾಥೋಡ್ ವಿಲ್ ಡೆಫಿನೆಟ್ಲಿ ರೀಚ್ ದಿ ಆನೋಡ್. ನೋ ಎಲೆಕ್ಟ್ರಾನ್ ವಿಲ್ ಬಿ ಲೆಫ್ಟ್ ಔಟ್. ಪ್ರತಿ ಎಲೆಕ್ಟ್ರಾನು ಇಲ್ಲಿ ರೀಚ್ ಆಗ್ತೈತಿ, ಅವಾಗ ಮ್ಯಾಕ್ಸಿಮಮ್ ಕರೆಂಟ್ ಬರುತ್ತೆ. ಆ ಸಿಚುವೇಶನ್ ನಾವು ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ಇದ ಆನೋಡ್ ಅನ್ನ ಒಮ್ಮೆ ನ್ಯೂಟ್ರಲ್ ಮಾಡಿ ನೆಕ್ಸ್ಟ್ ಪಾಸಿಟಿವ್ ಮಾಡಿ ಥರ್ಡ್ ಟೈಮ್ ನೆಗೆಟಿವ್ ಮಾಡ್ತೀವಿ. ನಾವು ನೆಗೆಟಿವ್ ಮಾಡಿ ಟೆಸ್ಟ್ ಮಾಡ್ತೀವಿ ಏನಾಗ್ತೈತಿ. ವಾಟ್ ದಟ್ ಲೀಡ್ಸ್ ಟು ಅಂದ್ರೆ ಈ ಎಲೆಕ್ಟ್ರಾನ್ಸ್ ಏನ್ ಬರ್ತಿರ್ತಾವಲ್ಲ, ಬಿಕಾಸ್ ಆಫ್ ದ ನೆಗೆಟಿವ್ ಪೊಟೆನ್ಶಿಯಲ್ ದ ಆನೋಡ್ ಸ್ಟಾರ್ಟ್ಸ್ ಟು ರಿಪೆಲ್ ದ ಎಲೆಕ್ಟ್ರಾನ್ಸ್ ಅಂಡ್ ಹೆನ್ಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಆರ್ ರೀಚಿಂಗ್ ದ ಕ್ಯಾಥೋಡ್ ಸಾರಿ ರೀಚಿಂಗ್ ದಿ ಆನೋಡ್ ಫ್ರಾಮ್ ಕ್ಯಾಥೋಡ್ ಇಲ್ಲಿಂದ ಇಲ್ಲಿ ಬರುವಂತಹ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅವುಗಳ ಸಂಖ್ಯೆ ಕಡಿಮೆ ಆಗಿ ಕರೆಂಟ್ ಕಡಿಮೆ ಆಗ್ತದೆ. ಅದಕ್ಕೆ ಅದು ಯಾವಾಗ ಆಗ್ತೈತಿ ಅಂದ್ರೆ ಆನೋಡ್ ಅನ್ನ ನೆಗೆಟಿವ್ ಮಾಡಿದಾಗ. ಆದ್ರೆ ಇದನ್ನ ನೆಗೆಟಿವ್ ಮಾಡಿದ ತಕ್ಷಣ ಇಲ್ಲಿ ಬರುವಂತ ಎಲ್ಲಾ ಎಲೆಕ್ಟ್ರಾನ್ಸ್ ಸ್ಟಾಪ್ ಆಗ್ಬಿಡಂಗಿಲ್ಲ. ದೇರ್ ವಿಲ್ ಸ್ಟಿಲ್ ಬಿ ಎಲೆಕ್ಟ್ರಾನ್ಸ್ ವಿತ್ ವಿಚ್ ಆರ್ ಹ್ಯಾವಿಂಗ್ ಹೈಯರ್ ಕೈನೆಟಿಕ್ ಎನರ್ಜಿ ವಿಚ್ ಆರ್ ಏಬಲ್ ಟು ಸ್ಟಿಲ್ ರೀಚ್ ದಿ ಆನೋಡ್. ಸೊ ಅವಾಗ ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ಆನೋಡ್ ಅನ್ನ ಮಚ್ ಮೋರ್ ನೆಗೆಟಿವ್ ಮಾಡ್ಕೊಂತ ಹೋಗಿ ಸಫಿಶಿಯಂಟ್ಲಿ ನೆಗೆಟಿವ್ ಮಾಡಿ. ಒಂದ್ ಎಕ್ಸಾಂಪಲ್ ನಾವು ಪ್ರೀವಿಯಸ್ ಒಂದ್ ವಿಡಿಯೋದೊಳಗೆ ಹಂಗ ತಗೊಂಡಿದ್ವಿ. ಈ ಆನೋಡ್ ಅನ್ನ -50 ವೋಲ್ಟ್ ವೋಲ್ಟ್ ಅಂದ್ರ ಪೊಟೆನ್ಶಿಯಲ್ ಎಸ್ಐ ಯೂನಿಟ್ ಅದ. ಅದ ಸೆಕೆಂಡ್ ಚಾಪ್ಟರ್ ಒಳಗೆ ನಾವು ಇನ್ ಯೋರ್ ಸಿಲೆಬಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ ಒಳಗೆ ಕಲಿತೀವಿ. ಈ ಸದ್ಯ ಇಷ್ಟ ಅರ್ಥ ಮಾಡ್ಕೊರಿ, ಆನೋಡ್ ಅನ್ನ ನೆಗೆಟಿವ್ ಮಾಡ್ಯಾರ ಅಂದ್ರ ಇಲ್ಲಿ ಬರುವಂತ ಎಲೆಕ್ಟ್ರಾನ್ಸ್ ಗೆ ನೆಗೆಟಿವ್ ಚಾರ್ಜ್, ಇದು ನೆಗೆಟಿವ್ ಇದ್ರೆ ಎರಡು ರಿಪಲ್ಷನ್ ಆಗಿ ಎಲೆಕ್ಟ್ರಾನ್ ಅಲ್ಲಿ ಹೋಗಿ ರೀಚ್ ಆಗಕ್ ಸಾಧ್ಯ ಆಗಂಗಿಲ್ಲ. ಸೊ ಈಗ ರೈಟ್ ನೌ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. ಇಲ್ಲೇನ್ -50 ವೋಲ್ಟ್ ಐತಲ್ಲ, ಯಾವಾಗ ಆನೋಡ್ ಪೊಟೆನ್ಶಿಯಲ್ ಅನ್ನ -50 ವೋಲ್ಟ್ ಮಾಡಿವೆಲ್ಲ, ಲೆಟ್ ಅಸ್ ಅಸ್ಯೂಮ್ ದಟ್ ಆಲ್ ದಿ ಎಲೆಕ್ಟ್ರಾನ್ಸ್ ವಿಚ್ ಆರ್ ಕಮಿಂಗ್ ಫ್ರಾಮ್ ದಿ ಕ್ಯಾಥೋಡ್ ಆರ್ ರಿಪೆಲ್ಡ್ ಅಂಡ್ ಸ್ಟಾಪ್ಡ್ ಫ್ರಾಮ್ ರೀಚಿಂಗ್ ದಿ ಆನೋಡ್. ಆನೋಡ್ ಅನ್ನ ರೀಚ್ ಆಗ್ಲಾರ್ದಂಗ ಇಲ್ಲಿ ಬರುವಂತ ಎಲೆಕ್ಟ್ರಾನ್ಸ್ ಅನ್ನ ಸ್ಟಾಪ್ ಮಾಡಿವಿ ಅಥವಾ ಮಾಡಕ್ ಸಾಧ್ಯ ಆಗ್ತೈತಿ. ಯಾವಾಗ ವೆನ್ ವಿ ಮೇಕ್ ದ ಆನೋಡ್ ಸಫಿಶಿಯಂಟ್ಲಿ ನೆಗೆಟಿವ್ ಅಂಡ್ ದಟ್ ಲೆಟ್ ಅಸ್ ಸೇ ಈಸ್ -50 ವೋಲ್ಟ್. ಈ -50 ವೋಲ್ಟ್ ಅಂತ ನಾ ಏನ್ ಹೇಳಕತ್ತೀನಲ್ಲ ಅಂದ್ರೆ ದಿಸ್ ಈಸ್ ದಟ್ ನೆಗೆಟಿವ್ ಪೊಟೆನ್ಶಿಯಲ್ ಆಫ್ ದಿ ಆನೋಡ್ ಫಾರ್ ವಿಚ್ ಆಲ್ ದ ಎಲೆಕ್ಟ್ರಾನ್ಸ್ ಆರ್ ಸ್ಟಾಪ್ಡ್ ಫ್ರಾಮ್ ರೀಚಿಂಗ್ ದಿ ಆನೋಡ್ ಅಂಡ್ ಕರೆಂಟ್ ಬಿಕಮ್ಸ್ ಜೀರೋ. ಇದಕ್ಕೆ ನಾವ್ ಏನ್ ಕರಿತೀವಿ ಶಾಪಿಂಗ್ ಪೊಟೆನ್ಶಿಯಲ್. ಇದನ್ನ ಒಂದು ರಿಕಾಲ್ ಮಾಡ್ಕೊಂಡೀಗ ಈ ಒಂದು ಕೆಲಸ ಮಾಡೋಣ. ಈ -50 ವೋಲ್ಟ್ ನಾವು ಆನೋಡ್ಗೆ ಇಟ್ಟಿವಲ್ಲ, ಈ -50 ವೋಲ್ಟ್ ಇಟ್ಟ ಕೂಡ ಇಲ್ಲಿ ಎಲೆಕ್ಟ್ರಾನ್ಸ್ ಬರುವುದೆಲ್ಲ ಸ್ಟಾಪ್ ಆಗ್ಯಾವ ಅಂತ ಅನ್ಕೊಂಡು ಸ್ಟಾಪ್ ಆಗ್ತಾವ ಈಗ, ಬಿಕಾಸ್ ಇದು ಸಫಿಶಿಯಂಟ್ಲಿ ರಿಪೆಲ್ ಮಾಡ್ತಿರ್ತದೆ. ಈ ಸಿಚುವೇಶನ್ ಹೆಂಗಿರುತ್ತೆ ಅಂದ್ರೆ ಯಾವ ಎಲೆಕ್ಟ್ರಾನ್ ಘಟಾನುಘಟಿಗಳು ಅಂತ ಹೇಳ್ತಾರೆ ನೋಡ್ರಿ, ಭಯಂಕರ ಎನರ್ಜಿ ತಗೊಂಡು ಬಂದು ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಬರುವಂತವೇನಿವು ಫೋಟಾನ್ಸು. ಈ ಫೋಟಾನ್ಸ್ಗೆ ಸೇಮ್ ಎನರ್ಜಿ ಇರಂಗಿಲ್ಲ, ಡಿಫರೆಂಟ್ ಫೋಟಾನ್ ಹ್ಯಾಸ್ ಡಿಫರೆಂಟ್ ಎನರ್ಜಿ. ಯಾವ ಎಲೆಕ್ಟ್ರಾನಿಗೆ ಬಹಳ ಎನರ್ಜಿ ಸಿಕ್ಕಿರ್ತದಲ್ಲ ಅದು ಜಾಸ್ತಿ ಕೈನೆಟಿಕ್ ಎನರ್ಜಿ ಇಲ್ಲೇ ಬರ್ತಿರ್ತಿತ್ತು, ಹೋಗೇ ಬಿಡ್ತೀನಿ ನಾ ಆನೋಡ್ ರೀಚ್ ಆಗೇ ಬಿಡ್ತೀನಿ ಅಂತ ಹೇಳಿ. ಆದ್ರೆ -50 ವೋಲ್ಟ್ ಅಂದ್ರೆ ಇದು ಎಂತ ನೆಗೆಟಿವ್ ಪೊಟೆನ್ಶಿಯಲ್ ಅಂದ್ರೆ ಎಷ್ಟು ಜಾಸ್ತಿ ನೆಗೆಟಿವ್ ಪೊಟೆನ್ಶಿಯಲ್ ಅಂದ್ರೆ ಇಲ್ಲಿ ಬೇಕಾದಂತ ತಾಕತ್ ಇದ್ದಂತ ಕೈನೆಟಿಕ್ ಎನರ್ಜಿ ಇದ್ದಂತ ಎಲೆಕ್ಟ್ರಾನ್ ಬಂದ್ರೂ ಇದು ಇನ್ ಆನೋಡ್ ಐತಲ್ಲ, ಬಿಕಾಸ್ ಆಫ್ ದಟ್ -50 ವೋಲ್ಟ್ ಅದು ಬೇಕಾದಂತ ಎನರ್ಜಿ ಇರುವಂತ ಎಲೆಕ್ಟ್ರಾನ್ ಬಂದ್ರೂ ಅದನ್ನ ಇಲ್ಲಿ ರೀಚ್ ಆಗ್ಲಾರ್ದಂಗ ಸ್ಟಾಪ್ ಮಾಡ್ಬಿಡ್ತದೆ. ಈಗ ಒಂದ್ ಕ್ವಶನ್ ಕೇಳಿದ್ದೀನಿ ನಾನು, ಬೇಕಾದ್ರೆ ನೀವು ವಿಡಿಯೋನ್ ಪಾಸ್ ಮಾಡಿ ಥಿಂಕ್ ಮಾಡ್ರಿ ಏನಂತ ಹೇಳಿ. ಸೊ ಇದು -50 ವೋಲ್ಟ್ ಪೊಟೆನ್ಶಿಯಲ್ ಐತಿ, ಈಗ ವಿಚ್ ಇಸ್ ಕಾಲ್ಡ್ ಆಸ್ ಏನ್ ಕರೀತಾರೆ ಅದಕ್ಕೆ ಸ್ಟಾಪಿಂಗ್ ಪೊಟೆನ್ಶಿಯಲ್. ಆ ಪೊಟೆನ್ಶಿಯಲ್ ಒಳಗೆ ಎಲೆಕ್ಟ್ರಾನ್ಸ್ ಎಲ್ಲ ಸ್ಟಾಪ್ ಆಗ್ತಾವು, ಇಲ್ಲಿ ಯಾವ ಎಲೆಕ್ಟ್ರಾನು ಅಲ್ಲಿ ರೀಚ್ ಆಗಂಗಿಲ್ಲ. ಇದು ಎಷ್ಟು ನೆಗೆಟಿವ್ ಅಂದ್ರೆ ಇಲ್ಲಿ ಬರುವಂತ ಎಲೆಕ್ಟ್ರಾನ್ ಬೇಕಾದಷ್ಟು ಕೈನೆಟಿಕ್ ಎನರ್ಜಿ ಇಟ್ಕೊಂಡು ಬಂದ್ರು ಅದನ್ನ ಸ್ಟಾಪ್ ಮಾಡತಕ್ಕಂತಹ ನೆಗೆಟಿವ್ ಪೊಟೆನ್ಶಿಯಲ್ ಇದೆ. ಈ ಕ್ವಶನ್ ಏನಂದ್ರೆ ಈ -50 ವೋಲ್ಟ್ ಅನ್ನ ನಾನು ಕಡಿಮೆ ಮಾಡಂಗಿಲ್ಲ, ಅಷ್ಟ ನೆಗೆಟಿವ್ ಇಡ್ತೀನಿ, ಆದ್ರೆ ನನಗೆ ಈ ಎಲೆಕ್ಟ್ರಾನ್ಸ್ ಆನೋಡ್ ರೀಚ್ ಆಗಬೇಕು.
ಒಂದೇ ಮಾತ್ ನೆನಪು ಮಾಡ್ಕೊರಿ, ಮೈನಸ್ ಫಿಫ್ಟಿ ವೋಲ್ಟ್ ಈಸ್ ದಟ್ ಪೊಟೆನ್ಶಿಯಲ್ ಆಟ್ ವಿಚ್ ಎಲೆಕ್ಟ್ರಾನ್ಸ್ ವಿಲ್ ನಾಟ್ ರೀಚ್ ದೇ ಅನ್ನೋಡ್. ಈಗ ನನಗೆ ಹೆಂಗ್ ಸಿಚುವೇಶನ್ ಬೇಕಂದ್ರೆ ಐ ವಿಲ್ ನಾಟ್ ಚೇಂಜ್ ಮೈನಸ್ ಫಿಫ್ಟಿ ವೋಲ್ಟ್, ಮೈನಸ್ ಫಿಫ್ಟಿ ವೋಲ್ಟ್ ಹಂಗೆ ಹಿಡಿತೀನಿ ನಾನು. ಏನಾಗ್ಬೇಕಂದ್ರೆ ಇಲ್ಲಿ ಬರುವಂತ ಎಲೆಕ್ಟ್ರಾನ್ಸ್ ಆನೋಡ್ ರೀಚ್ ಆಗ್ಬೇಕು. ಹೆಂಗ್ ಸಾಧ್ಯ ಇರ್ತಿದ್ರು ಇದ್ರ ಬಗ್ಗೆ ಸ್ವಲ್ಪ ನೀವು ವಿಚಾರ ಮಾಡ್ರಿ, ಒಂದು ಐಡಿಯಾ ಗೊತ್ತಾಗ್ತೈತಿ. ಬೇಕಂದ್ರೆ ಪಾಸ್ ಮಾಡಿ ವಿಚಾರ ಮಾಡ್ರಿ, ಅಥವಾ ಆಲ್ರೆಡಿ ಗೊತ್ತಾಗಿದ್ರೆ ಇಲ್ಲ ಹೋಲ್ ಬಿಡ ಹೇಳ್ತಾನ ಅಂತಂದ್ರೆ ಕೇಳಿ. ಸೊ ಇಲ್ಲಿ ಏನಾಗ್ತದೆ ಗೊತ್ತಿನ, ಈ ಸದ್ಯ ಈ ಮೈನಸ್ ಫಿಫ್ಟಿ ವೋಲ್ಟ್ ಎಂತ ಪೊಟೆನ್ಶಿಯಲ್ ಅಂದ್ರೆ ಎಷ್ಟರ ಈ ಸದ್ಯ ಈಗ ನೋಡ್ರಿ, ಇಲ್ಲೊಂದ್ ಲೈಟ್ ಐತಿ, ಇಲ್ಲಿ ಲೈಟ್ ಲೈಟ್ ಐತಿ ಲೈಟ್. ಈ ಲೈಟ್ ಇವಂದ ಏನಿರುತ್ತೆ, ಏನಿದು ಪಕ್ಷ ಏನಿದು, ಇದು ಪಕ್ಷ ಅಲ್ಲ, ಏನಿದು ಫ್ರೀಕ್ವೆನ್ಸಿ ಸಿಂಬಲ್ ಇದು, ಹೌದಾ? ಸೊ ಇದು ಲೈಟ್ಗೆ ಒಂದ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೆಟಸ್ ಸೇ ಸದ್ಯ ಎಷ್ಟೈತಿ ಈಗ ಅದು 80 Hz. 80 Hz ಫ್ರೀಕ್ವೆನ್ಸಿ ಇರುವಂತ ಲೈಟ್ ನೊಳಗಿರುವಂತ ಫೋಟಾನ್ಸ್ ಏನಿರ್ತಾವಲ್ಲ ಅವಕ್ಕೆ ಎನರ್ಜಿ ಇರ್ತದೆ, ಅವ ಎಲೆಕ್ಟ್ರಾನ್ ಅನ್ನು ಹೊರಗೆ ಹಾಕಕತ್ತಾವ ಈಗ. ಬಟ್ ಆ ಎಲೆಕ್ಟ್ರಾನ್ಸ್ ಆನೋಡ್ ರೀಚ್ ಆಗಕತ್ತಿಲ್ಲ, ಬಿಕಾಸ್ ಆನೋಡ್ ಅನ್ನು ನಾವು ಮೈನಸ್ 50 ವೋಲ್ಟ್ ಮಾಡಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ರೀಚ್ ಮಾಡ್ಸಿವಿ. ಈಗ ಈಗ ಇದು ಎಂತ ಮೈನಸ್ 50 ವೋಲ್ಟ್ ಅಂದ್ರೆ 80 Hz ಇದ್ದಾಗ ಎಷ್ಟು ಮ್ಯಾಕ್ಸಿಮಮ್ ಎನರ್ಜಿ ಇಂದ ಎಲೆಕ್ಟ್ರಾನ್ಸ್ ಹೊರಗೆ ಬರಕ್ ಸಾಧ್ಯ ಐತಲ್ಲ, ಎಷ್ಟರ ಬರ್ಲಿ ಈ ಮೈನಸ್ 50 ವೋಲ್ಟ್ ನಮಗೆ ನಾವು ಹೋಗಿ ಆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೇಳಿದ್ವಿ ಅಂತ ಕೊರು ಅಲ್ಲೋ. ಮತ್ತ ಇಲ್ಲೇ ಹೆಚ್ಚಿಗೆ ಕರಡಿಕ ಎನರ್ಜಿ ಇದ್ದಿದ್ದ ಎಲೆಕ್ಟ್ರಾನ್ ಬಂದ್ಬಿಟ್ರೆ ಹೆಂಗಪ್ಪ, ನೀನು ಹೇಳ್ತಿದಿ ಬೇಕಾದ ಎಲೆಕ್ಟ್ರಾನ್ ಬರ್ಲಿ ನಾ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತೀವಿ, ಅದು ಹೆಚ್ಚಿಗೆ ಕರಡಿಕ ಎನರ್ಜಿ ಬಂದ್ ಅದು ಹೇಳುತ್ತ ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ಅದು ನನ್ನ ಜವಾಬ್ದಾರಿ, ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ ಅಂತ. ಯಾರು ಮೈನಸ್ 50 ವೋಲ್ಟ್, ಅವಾಗ ನಾವು ಈ ಮೈನಸ್ 50 ವೋಲ್ಟ್ ಇದ್ರೂ ಎಲೆಕ್ಟ್ರಾನ್ ಬಂದ್ ರೀಚ್ ಆಗ್ಬಿಡಬಹುದನು ಅಂತ ಹೇಳಿ ಆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೇಳಿದ್ರೆ ಆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆನ್ಸರ್ ಮಾಡ್ತದೆ ಏನಂತ, ಎಲೆಕ್ಟ್ರಾನ್ಸ್ ಬೇಕಾದಂಗೆ ಬಂದ್ರು ನಾ ಸ್ಟಾಪ್ ಮಾಡ್ತೀನಿ, ಎಲ್ಲಿ ತನಕ, ಎಲ್ಲಿ ತನಕ ಫ್ರೀಕ್ವೆನ್ಸಿ 80 Hz ಅಥವಾ ಅದಕ್ಕಿಂತ ಕಡಿಮೆ ಇರ್ತೈತಿ. ಈಗ ಯಾರೋ ಒಬ್ರು ಬಂದು ಈ ಫ್ರೀಕ್ವೆನ್ಸಿನ ಹೆಚ್ಚಿಗೆ ಮಾಡ್ಬಿಟ್ರೆ ಅಂತ ಕೊಡು. ಈಗ ಒಂದ್ ಎಕ್ಸಾಂಪಲ್ ತಗೊಂತೀನಿ, ಈಗ 80 Hz ಫ್ರೀಕ್ವೆನ್ಸಿನ ಇಟ್ಕೊಳ್ಳೋಣ, ಅವಾಗ ಇಲ್ಲಿ ಬರುವಂತ ಫೋಟಾನ್ಸ್ಗಂತೂ ಎನರ್ಜಿ ಇರ್ತೈತಿ. ಆ ಎನರ್ಜಿ ಅವು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾವ, ಎಲೆಕ್ಟ್ರಾನ್ಸ್ಗೆ. ಆ ಎಲೆಕ್ಟ್ರಾನ್ ಕೆನಡಿಕ್ ಎನರ್ಜಿ ತಗೊಂಡು ಆನೋಡ್ ಕಡೆ ಬರ್ತಾವ. ಆನೋಡ್ ದೊಳಗೆ ಈ ಮೈನಸ್ 50 ವೋಲ್ಟ್ ಫುಲ್ ಕಾನ್ಫಿಡೆಂಟ್ ಐತದ, ಬೇಕಾದವ ಬರ್ಲಿ ನಾನು ನಿಂದಿರ್ಸ್ತೀನಿ, ಎಷ್ಟರ ಕೆನಡಿಕ್ ಎನರ್ಜಿ ಬರ್ಲಿ ನಾನು ನಿಂದಿರ್ಸ್ತೀನಿ ಅಂತ ಕಾನ್ಫಿಡೆನ್ಸ್ ಐತಿ ಯಾರಿಗೆ, ಮೈನಸ್ 50 ವೋಲ್ಟ್ಗೆ. ಈ ಒಂದು ಎಕ್ಸಾಂಪಲ್ ತಗೊಂಡು 80 Hz ಇದ್ದಾಗ ಈ ಫೋಟಾನ್ಸ್ಗೆ ಏನು ಎನರ್ಜಿ ಇರುತ್ತಲ್ಲ ಅದ್ರಾಗ ಮ್ಯಾಕ್ಸಿಮಮ್ ಅಂದ್ರೆ 30 Joule ನಷ್ಟು ಈ ಫೋಟಾನಿಕ್ ಎನರ್ಜಿ ಇರಬಹುದು ಅಂತ ಅನ್ಕೊಳ್ಳೋಣ. ನಮಗೆ ವೆನ್ ದ ಫ್ರೀಕ್ವೆನ್ಸಿ ಆಫ್ ದ ಲೈಟ್ ಯೂಸ್ ಈಸ್ 80 Hz, ದ ಮ್ಯಾಕ್ಸಿಮಮ್ ಎನರ್ಜಿ ದಾಟ್ ಆಫ್ ಫೋಟಾನ್, ಒಂದ್ ಫೋಟಾನಿಗೆ ಎಷ್ಟು ಮ್ಯಾಕ್ಸಿಮಮ್ ಇರಬಹುದು 30 Joule, ಈ ಫೋಟಾನ್ ಹೋಗಿ ಎಲೆಕ್ಟ್ರಾನಿಕ್ ಬಡಿತಂತ ಕೊರಿ. ಅವಾಗ ಆ 30 Joule ಅನ್ನ ಆ ಫೋಟಾನ್ ಕಂಪ್ಲೀಟ್ಲಿ ಆ ಎಲೆಕ್ಟ್ರಾನಿಕ್ ಕೊಟ್ಬಿಡ್ತೈತಿ. ಕೊಡ್ತು ಅಂದ್ರೆ ಆ ಎಲೆಕ್ಟ್ರಾನ್ ಪೂರಾ 30 Joule ತಗೊಂಡ ಹೊರಗೆ ಬರುತ್ತಾನ, ಇಲ್ಲ ನಿಮಗ್ ಗೊತ್ತು 10 Joule. ಹಂಗ ಒಂದ್ ಎಕ್ಸಾಂಪಲ್ ತಗೊಂಡಿದ್ದು ನಾವು ವರ್ಕ್ ಫಂಕ್ಷನ್ ಅಂತ ಹೇಳಿ, ಅಷ್ಟ್ ಕಟ್ ಆಗಿ ರಿಮೈನಿಂಗ್ ಎಷ್ಟ್ ಬಂತಾರ 20 Joule. ಅವಾಗ ಹೈಯೆಸ್ಟ್ ಅಂದ್ರೆ ಇದರಿಂದ ಏನಂತ ಗೊತ್ತನ್ರಿ, ಫೋಟಾನಿಕ್ ಹೈಯೆಸ್ಟ್ 30 Joule ಎನರ್ಜಿ ಇರಬಹುದು ಫ್ರೀಕ್ವೆನ್ಸಿ 80 Hz ಇದ್ದಾಗ. ಅಂದ್ರೆ ಒಂದ್ ಎಲೆಕ್ಟ್ರಾನ್ ಹೈಯೆಸ್ಟ್ ಅಂದ್ರೆ ಎಷ್ಟು ಕೆನಡಿಕ್ ಎನರ್ಜಿಲೇ ಇಲ್ಲಿ ಬರಬಹುದು 20 Joule. ಸೊ ಈ ಮೈನಸ್ 50 ವೋಲ್ಟ್ ನಮಗೆ ಏನ್ ಅಶ್ಯೂರೆನ್ಸ್ ಕೊಡ್ತೈತಿ ಅಂದ್ರೆ, ಎಲ್ಲಿ ತನಕ ಈ ಎಲೆಕ್ಟ್ರಾನದ್ದು ಕೈನೆಟಿಕ್ ಎನರ್ಜಿ 20 Joule ಕಿಂತ ದಾಟಂಗಿಲ್ಲಲ್ಲ, 20 Joule ತನಕ ಬರ್ತೈತಿ, ಅಲ್ಲಿ ತನಕ ನಾನು ಎಲ್ಲ ಎಲೆಕ್ಟ್ರಾನ್ ಸ್ಟಾಪ್ ಮಾಡ್ತೀನಿ. ಈಗ ನಮಗ ಮೈನಸ್ 50 ವೋಲ್ಟ್ ನೊಳಗೂ ಒಂದ್ ಎಲೆಕ್ಟ್ರಾನಿಗೆ ನೀ ಹೋಗಲೇ ಹೇಳ್ತೀನಿ ಆನೋಡ್ ಹತ್ತೆ ಬಿಡನಿ, ಆ ಮೈನಸ್ 50 ವೋಲ್ಟ್ ಎಷ್ಟರ ಅಪೋಸ್ ಮಾಡ್ಲಿ ನೀ ಹತ್ತು ಅಂತ ಯಾವಾಗ ಹೇಳ್ಬೋದು ಗೊತ್ತ, ನಾವು ವೆನ್ ವಿ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಆಫ್ ದ ಲೈಟ್. ಈಗ ಏನಾಗ್ತೈತಿ ನೋಡ್ರಿ, ಆಗಲೇ ಎಷ್ಟಿತ್ತು 80 Hz, ಈಗ ಎಷ್ಟು ಮಾಡಿದ್ವಿ 85. 85 ಅಂದ್ರೆ ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡಿದ್ವಿ ಕಡಿಮೆ ಮಾಡಿದ್ವಿ ನಾವು, ಹೆಚ್ಚಿಗೆ ಮಾಡಿದ್ವಿ, ಹೌದಾ? ಅವಾಗ ಇಲ್ಲಿ ಬರುವಂತ ಫೋಟಾನ್ಸ್ ಎನರ್ಜಿ ಏನಾಗ್ತದೆ ಹೆಚ್ಚಿಗೆ ಆಗ್ತದೆ. ಫೋಟಾನ್ಸ್ ಎನರ್ಜಿ ಹೆಚ್ಚಿಗೆ ಆತಂದ್ರೆ ಯಾರಿಗೆ ಹೆಚ್ಚಿಗೆ ಆದ ಎನರ್ಜಿ, ಎಲೆಕ್ಟ್ರಾನ್ಸ್. ಈ ಎಲೆಕ್ಟ್ರಾನ್ಸ್ ಫುಲ್ ಹುರುಪು ಹುಮ್ಮಸ್ ಒಳಗೆ ಹೋಗ್ತಾವ, ಈಗ ಈ ಸರ್ತಿ ದಾಟಿ ಬಿಡ್ತೀವಿ, ಯಾವ ನಿಂದಿರ್ತಾನೆ ಮೈನಸ್ 50 ವೋಲ್ಟರ ಬರಲಿ ಆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಬರಲಿ ಎಷ್ಟರ ಬರಲಿ. ಸೊ ದಟ್ ಮೀನ್ಸ್ ಈಗ ನಾವು ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಒಂದು ಇತ್ತು, ಎಷ್ಟಿತ್ತು ವ್ಯಾಲ್ಯೂ ಅದೇ ಮೈನಸ್ 50 ಇತ್ತು, ಫ್ರೀಕ್ವೆನ್ಸಿ ನಾವು ಎಷ್ಟು ಇಟ್ಟಿದ್ವಿ 80 Hz,
यू फ्रीक्वेंसी हेच्चिगे माड्बिडतिरल्ल आवाग माइनस 50 वोल्ट गे माइनस 50 वोल्ट गे कैन आई कॉल दिस माइनस 50 वोल्ट एज स्टॉपिंग पोटेंशियल नाउ इल्ला स्टॉपिंग पोटेंशियल द अर्थ एनु अल्लि बरुवंत इलेक्ट्रॉन्स अन्नु स्टॉप माड्बेकल्ल अंत सो ई माइनस 50 गे स्टॉप माडकत्तित्तु ನಾವು ಏನ್ ಮಾಡ್ಬಿಟ್ಟಿ ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡ್ಬಿಟ್ಟು ರೈಟ್ ಇದು ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡಿದ ಕೂಡೆ ಸ್ವಲ್ಪ ಹೆಚ್ಚಿಗೆ ಎನರ್ಜಿ ಇರುವಂತಹ ಫೋಟಾನ್ಸ್ ಬರ್ತಾವ ಅದರಿಂದ ಹೆಚ್ಚಿಗೆ ಎನರ್ಜಿ ಅಂತ ಎಲೆಕ್ಟ್ರಾನ್ಸ್ ಬರ್ತಾವ ಅವಾಗ 20 ಜೋಲ್ ಗಿಂತ ಹೆಚ್ಚಿಗೆ ಕರೆಂಟಿಗೆ ಎನರ್ಜಿಲಿ ಬಂದ ಕೂಡ ಇದು ಮೈನಸ್ 50 ವೋಲ್ಟ್ ಕೈ ಮುಗಿದು ಬಿಡುತ್ತೆ ನನ್ನ ಕಡೆ ಆಗಂಗಿಲ್ಲ ಎಲೆಕ್ಟ್ರಾನ್ ಒಳಗೆ ಬಂದು ಅಂತ ಹೇಳಿ ಅವಾಗ ಈ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕಡೆ ಅವರು ಏನು ವಿಚಾರ ಮಾಡ್ತಾರ ಗೊತ್ತಾ ಅಂದ್ರೆ ನಾವು ಒಂದು ಕೆಲಸ ಮಾಡಿದ್ರೆ 80 ಇದ್ದ 85 ಮಾಡಿದ್ರ ಫ್ರೀಕ್ವೆನ್ಸಿ ನೀ ಹೆಚ್ಚಿಗೆ ಮಾಡಿ ಹೇಳ್ತೀನಿ 50 ವೋಲ್ಟ್ ಇದ್ದದ್ದು ಮೈನಸ್ 60 ವೋಲ್ಟ್ ಮಾಡ್ಬಿಡಿ ಸೊ ಮೈನಸ್ 60 ವೋಲ್ಟ್ ಮಾಡಿದ ಕೂಡಲೇ ಒಂದು ಎಕ್ಸಾಂಪಲ್ ನಾವು ಅನ್ಕೊಳ್ಳೋಣ ವೆನ್ ದ ಪೊಟೆನ್ಶಿಯಲ್ ಬಿಕಮ್ಸ್ ಮೈನಸ್ 60 ಅಂದ್ರೆ ಇನ್ನೂ ನೆಗೆಟಿವ್ ಮಾಡಿದ್ವಿ ನಾವು ಆನೋಡ್ ಅನ್ನ ಅವಾಗ ನಮ್ಮ ಎಕ್ಸಾಂಪಲ್ ಪ್ರಕಾರ ನಾವು ಅನ್ಕೊಳ್ಳೋಣ ನಾವು ಅಗೇನ್ 85 ಹರ್ಟ್ಸ್ ಇದ್ರೂ ಈ ಎಲೆಕ್ಟ್ರಾನ್ಸ್ ಅಲ್ಲಿ ರೀಚ್ ಆಗಕ್ಕೆ ಸಾಧ್ಯವಾಗಿಲ್ಲ ಇದರಿಂದ ಏನು ಗೊತ್ತಾದ ಗೊತ್ತಾ ನಮಗೆ ವೆನ್ ವಿ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಆಫ್ ಲೈಟ್ we have to change the value of stopping potential that means in minus 50 to the minus 60 now martivi andre we can say that when frequency increases we will also have to increase the stopping potential increase the stopping potential andre make it more negative it was minus 50 now we have made it minus 60 so idrinda nanage very clearly one point helovitte stopping potential value is directly proportional to frequency ekandre ni 85 ide 90 hertz madidre anti kori avaga innondish udal electrons bartavu hechige energy idu minus 60 idru care madangilla jeevad hatte bidtavu anode mele avaga matte ni minus 70 madbekagabodu artha agadithe so andre stopping potential id artha enu yav electron bandu nindirstivu pa na adare stopping potential helithe nodupa na antu nindirstini 80 hertz enittala ashta maintain madni 85 ಮಾಡಿದ್ರೆ ಅಂದ್ರೆ ಮತ್ತೆ ಹೆಚ್ಚಿಗೆ ಎನರ್ಜಿ ಇರುವಂತ ಎಲೆಕ್ಟ್ರಾನ್ ಬರ್ತಾವ ಆಬ್ವಿಯಸ್ಲಿ ದೇ ವಿಲ್ ರೀಚ್ ದಿ ಆನೋಡ್ ಅವಾಗ ಮತ್ತೆ ಇಲ್ಲ ಇಗೂನು ಎಲೆಕ್ಟ್ರಾನ್ ಸ್ಟಾಪ್ ಮಾಡಬೇಕಂದ್ರೆ ಮತ್ತೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಇನ್ ಸ್ವಲ್ಪ ನೆಗೆಟಿವ್ ಮಾಡ್ಕೋ ಸೊ ದಿಸ್ ಈಸ್ ದ ರಿಲೇಶನ್ ಬಿಟ್ವೀನ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ವರ್ಸಸ್ ಫ್ರೀಕ್ವೆನ್ಸಿ ಆ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ನೊಳಗೆ 6th ಪಾಯಿಂಟ್ ಏನೈತಲ್ಲ ಎಕ್ಸಾಕ್ಟ್ಲಿ ಇಷ್ಟು ತನಕ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಇದ್ರ ಬಗ್ಗೆನೇ ಐತಿ ಒಂದ್ಸರ್ತಿ ನೀವು ಓದ್ಕೋರಿ ಇದನ್ನ ವೆರಿ ಈಸಿಲಿ ಅರ್ಥ ಆಗ್ತದೆ ನೆಕ್ಸ್ಟ್ ಇದು ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲವರು ಮೆನ್ಷನ್ ಮಾಡಿಲ್ಲ ಬಟ್ ನಮಗೆ ಇದು ಯೂಸ್ಫುಲ್ ಆಗ್ತಿತ್ತು ಸ್ಟಾಪಿಂಗ್ ಪೊಟೆನ್ಶಿಯಲ್ ವರ್ಸಸ್ ಇಂಟೆನ್ಸಿಟಿ ಏನಿದು ಲಕ್ಷ ಕೊಡೋಣ ಒಂದೇ ಮಾತು ಈ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ನಮಗೆ ಅರ್ಥ ಆಗೈತೆ ಎಲೆಕ್ಟ್ರಾನ್ಸ್ ಬರೋದನ್ನ ನಿಂದ್ರಿಸು ಯಾವ ಪೊಟೆನ್ಶಿಯಲ್ ಒಳಗೆ ಎಲ್ಲಾ ಎಲೆಕ್ಟ್ರಾನ್ ನಿಂದಿರ್ತಾವ ಒಂದು ಒಳಗೆ ಬರಬಾರದು ಇಂಟೆನ್ಸಿಟಿ ಅಂದ್ರೆ ನಮಗೆ ಗೊತ್ತಾಗೈತೆ ಇಂಟೆನ್ಸಿಟಿ ರೆಫರ್ಸ್ ಟು ಬ್ರೈಟ್ನೆಸ್ ಆಫ್ ಲೈಟ್ ಅಂಡ್ ದಟ್ ರೆಫರ್ಸ್ ಟು ಯಾವಾಗ ನಾವು ಇಂಟೆನ್ಸಿಟಿ ಹೆಚ್ಚಿಗೆ ಮಾಡಿವಿ ಅಂತೀವಿ ಅವಾಗ ನಂಬರ್ ಆಫ್ ಫೋಟಾನ್ಸ್ ಹೆಚ್ಚಿಗೆ ಆಗ್ತಾವ ಫೋಟಾನ್ಸ್ ಗಳ ಸಂಖ್ಯೆ ಹೆಚ್ಚಿಗೆ ಆಗ್ತೈತಿ ಎನರ್ಜಿ ಹೆಚ್ಚಿಗೆ ಆಗಂಗಿಲ್ಲ ಈಗ ನೋಡಿ ವಿ ವಿಲ್ ಗೆಟ್ ಬ್ಯಾಕ್ ಟು ದ ಸೇಮ್ ಎಕ್ಸಾಂಪಲ್ ಫಸ್ಟ್ ಇನ್ ಚಲೋ ನೋಡೋಣ ಈಗ ಸ್ಟಾಪಿಂಗ್ ಪೊಟೆನ್ಶಿಯಲ್ ಮತ್ತೆ ನಾವು ಮೈನಸ್ 50 ವೋಲ್ಟ್ ಇಡ್ತೀನಿ ಫ್ರೀಕ್ವೆನ್ಸಿನ 80 ಹರ್ಟ್ಸ್ ಇಟ್ಟು ಅಷ್ಟಕ್ಕೆ ಬಿಟ್ಬಿಡೋಣ ಫ್ರೀಕ್ವೆನ್ಸಿ ನಾವು ಚೇಂಜಸ್ ಮಾಡೋದು ಬೇಡ ಈಗೇನ್ ಚೇಂಜ್ ಮಾಡ್ತೀವಿ ನಾವು ಹಂಗಾರೆ ಇಂಟೆನ್ಸಿಟಿ ಚೇಂಜ್ ಮಾಡ್ತೀವಿ ಇಂಟೆನ್ಸಿಟಿ ಚೇಂಜ್ ಮಾಡೋದಂದ್ರೆ ಈಗ ನೋಡ್ರಿ ರೈಟ್ ನಾವು 80 ಹರ್ಟ್ಸ್ ಇದ್ದಾಗ ಇಲ್ಲಿ ಬರುವಂತ ಫೋಟಾನ್ಸ್ಗೆ ಎಲ್ಲಕ್ಕಿಂತ ಜಾಸ್ತಿ ಅಂದ್ರೆ 30 ಜೋಲ್ ಎನರ್ಜಿ ಇರುತ್ತೆ ಅದು ಹೋಗಿ ಎಲೆಕ್ಟ್ರಾನಿಗೆ ಎನರ್ಜಿ ಕೊಡುತ್ತೆ ಆ ಎಲೆಕ್ಟ್ರಾನ್ 20 ಜೋಲ್ 20 ಜೋಲ್ ಕೈನೆಟಿಕ್ ಎನರ್ಜಿಯಿಂದ ಬಂತು ಇದು ನಮಗೆ ಏನು ಗ್ಯಾರಂಟಿ ಕೊಡುತ್ತೆ ಮೈನಸ್ 50 ವೋಲ್ಟ್ ನಾವು ಐರನ್ ಮಾಡಿವಿ 20 ಜೋಲ್ ತನಕ ಹೋದ್ರೆ ಚಿಂತೆ ಬಿಡ ಇಲ್ಲಿ ಬರುವಂತ ಎಲೆಕ್ಟ್ರಾನ್ನ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿ ಈ ಸಿಚುವೇಶನ್ ಇಟ್ಟುಕೊಂಡೆ ಲಾಸ್ಟ್ ಟೈಮ್ ನಾವು ಫ್ರೀಕ್ವೆನ್ಸಿನ 80-85 ಮಾಡಿದ್ವಿ ಈ ಸರ್ತಿ ನಾವು ಫ್ರೀಕ್ವೆನ್ಸಿ ಟಚ್ ಮಾಡಂಗಿಲ್ಲ ವಿ ವಿಲ್ ಇನ್ಕ್ರೀಸ್ ಇಂಟೆನ್ಸಿಟಿ ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಇವು ಜಾಸ್ತಿ ಆಗ್ತಾವ ಯಾವ ಇವು ಫೋಟಾನ್ಸ್ ಫೋಟಾನ್ಸ್ ಹೆಚ್ಚಿಗೆ ಆದ್ರೆ ಫೋಟಾನ್ಸ್ ಗಳ ಸಂಖ್ಯೆ ಹೆಚ್ಚಿಗೆ ಆತ ನಂಬರ್ ಆಫ್ ಫೋಟಾನ್ಸ್ ಹೆಚ್ಚಿಗೆ ಆತ ಬಟ್ ಫೋಟಾನ್ಸ್ ಗಳ ಎನರ್ಜಿ ಅಷ್ಟೇ ಇರುತ್ತೆ ಶಕ್ತಿ ಹೆಚ್ಚಿಗೆ ಆಗಿರಂಗಿಲ್ಲ ಅಂದ್ರೆ ಫೋಟಾನ್ಸ್ ಗಳ ಸಂಖ್ಯೆ ಜಾಸ್ತಿ ಆದ್ರೂ ಮ್ಯಾಕ್ಸಿಮಮ್ 20 ಜೋಲ್ದ ಹೊರಗೆ ಬರಕತ್ತೆ ಈಗಲೇ ದಟ್ ಮೀನ್ಸ್ ಇಂಟೆನ್ಸಿಟಿ ನೀವೇ ಹೆಚ್ಚಿಗೆ ಮಾಡಿದ್ರೆ ಸ್ವಾಪಿಂಗ್ ಪೊಟೆನ್ಶಿಯಲ್ ಮೈನಸ್ 50 ವೋಲ್ಟ್ ಇದ್ದದನ್ನ ಚೇಂಜ್ ಮಾಡೋ ಅವಶ್ಯಕತೆ ಐತಾ ಇಲ್ಲೋ ಇಲ್ಲ ಎದಕ್ಕೆ ನೀವು ಇಂಟೆನ್ಸಿಟಿ ಹೆಚ್ಚಿಗೆ ಮಾಡಿದ್ರೆ ಫೋಟಾನ್ಸ್ ಹೆಚ್ಚಿಗೆ ಆಗ್ತಾವ ಹೊರಗೆ ಬರುವಂತ ಎಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಹೆಚ್ಚಿಗೆ ಆದ್ರೂ
ಅವಕ್ಕೆ ದಮ್ ಇಲ್ಲ ಮೈನಸ್ ಫಿಫ್ಟಿ ವೋಲ್ಟ್ ಅನ್ನು ಕ್ರಾಸ್ ಮಾಡಿ ಒಳಗೆ ಬರಕ್ಕೆ. ಅದ ನೀವು ಈ ಮೈನಸ್ ಫಿಫ್ಟಿ ಇದ್ರೂ ಕ್ರಾಸ್ ಮಾಡಿ ಹೋಗ್ಬೇಕಂದ್ರೆ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ಬೇಕಾಗ್ತದೆ, ನಾಟ್ ಇಂಟೆನ್ಸಿಟಿ. ಸೊ ಇದ್ರಿಂದ ನಮ್ಗೆ ಏನ್ ಕ್ಲಿಯರ್ ಆಗುತ್ತೆ, ಸ್ಟಾಪಿಂಗ್ ಪೊಟೆನ್ಶಿಯಲ್ ವ್ಯಾಲ್ಯೂ ಡಸ್ ನಾಟ್ ಡಿಪೆಂಡ್ ಆನ್ ದ ಇಂಟೆನ್ಸಿಟಿ. ಇಂಟೆನ್ಸಿಟಿ ನೀವು ಹೆಚ್ಚಿಗೆ ಮಾಡ್ರಿ ಕಡಿಮೆ ಮಾಡ್ರಿ, ಮೈನಸ್ ಫಿಫ್ಟಿ ಇದ್ದು ಮೈನಸ್ ಫಿಫ್ಟಿನೇ ಇರ್ತೈತಿ. ಎಲ್ಲಿ ತನಕ ನೀವು ಫ್ರೀಕ್ವೆನ್ಸಿ ಚೇಂಜ್ ಮಾಡಂಗಿಲ್ಲ, ಸ್ಟಾಪಿಂಗ್ ಪೊಟೆನ್ಶಿಯಲ್ ವ್ಯಾಲ್ಯೂ ಚೇಂಜ್ ಆಗಂಗಿಲ್ಲ. ಸೊ ಇದನ್ ಕನ್ಫ್ಯೂಷನ್ ಏನೀಗ ಅಂದ್ರೆ, ಸ್ಟಾಪಿಂಗ್ ಪೊಟೆನ್ಶಿಯಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ, ಅಂಡ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಇಂಟೆನ್ಸಿಟಿ ಆಫ್ ಲೈಟ್. ಇದ್ರ ಹಿಂದಿನ ವಿಡಿಯೋದಲ್ಲಿ ನಾವು ಏನನ್ನ ಡಿಸ್ಕಸ್ ಮಾಡಿದ್ವಿ, ಫ್ರೀಕ್ವೆನ್ಸಿ ದಿಂದ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ಎಫೆಕ್ಟ್ ಆಗ್ತೈತಿ, ಅಂಡ್ ಇಂಟೆನ್ಸಿಟಿದಿಂದ ಸ್ಯಾಚುರೇಷನ್ ಕರೆಂಟ್ ಎಫೆಕ್ಟ್ ಆಗ್ತೈತಿ ಅಂತ ಹೇಳೋದನ್ನ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋ ನೋಡಿರಿ ಅಂತ ಅನ್ಕೊಂಡಿದ್ನ. ಸೊ ಲಾಸ್ಟ್ ಈಗ ವಾಟ್ ಈಸ್ ಇಲೆಕ್ಟ್ರಾನ್ ವೋಲ್ಟ್, ಇದೊಂದು ಕನ್ಸೆಪ್ಟ್ ಡಿಸ್ಕಸ್ ಮಾಡಿ ಈ ವಿಡಿಯೋ ಮುಗಿಸ್ತೇನೆ ಅಂತ ನಾನು. ಮತ್ತೆ ಕಂಟಿನ್ಯೂ ನೋಡೋಣ. ಅಂದ್ರೆ ಆರು ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಚಾಪ್ಟರ್, ಅಥವಾ ಸ್ವಲ್ಪ ಡಿಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಅಥವಾ ಎಲ್ಲಿ ಕನ್ಫ್ಯೂಸ್ ಆಗಬಹುದು ಆ ಕನ್ಸೆಪ್ಟ್ ಪೂರ್ತಿ ಮುಗಿದಂಗ ಆತೀಗ. ಅದ್ರ ನೆಕ್ಸ್ಟ್ ಪೇಜ್ ಒಳಗೆ ಒಂದೆರಡು ಗ್ರಾಫ್ ಬಾಕಿ ಅದಾವ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಟ್ ಈಸ್ ಇಲೆಕ್ಟ್ರಾನ್ ವೋಲ್ಟ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಲಕ್ಷ ಕೊಡ್ರಿ. ಸೊ ಎನರ್ಜಿ ಗೊತ್ತು ನಿಮ್ಗೆ. ಸೊ ಎನರ್ಜಿ ಇದು ವಾಟ್ ಈಸ್ ಎಸ್ ಐ ಯೂನಿಟ್, ಎಸ್ ಐ ಯೂನಿಟ್ ಯಾವ್ದು ಎನರ್ಜಿ, ಇದು ಜೋಲ್. ಸೊ ಈಗ ಏನಾಗ್ತದೆ ಗೊತ್ತನೆ, ಈ ಇಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಅಂತ ಹೇಳಿವ ಎಲಿಮೆಂಟರಿ ಪಾರ್ಟಿಕಲ್ಸ್ ಇರ್ತಾವ ನೋಡ್ರಿ. ಏನ್ ಎಲಿಮೆಂಟರಿ ಪಾರ್ಟಿಕಲ್ಸ್ ಅಂದ್ರೆ ಸಣ್ಣ ಸಣ್ಣ ಇರ್ತಾವ ಬಹಳ. ಈಗ ಲೈಕ್ ನಾನು ನಿಮ್ಗೆ ಹೈಟ್ ಕೇಳಿದೆ ಅಂದ್ರೆ ನಿಮ್ದು ನೀವು ಫೀಟ್ನೊಳಗೆ ಹೇಳ್ತೀರ, ಲೈಟ್ ಇಯರ್ಸ್ನ ಹೇಳ್ತೀರ. ಲೈಟ್ ಇಯರ್ಸ್ ಸ್ವಲ್ಪ ಓವರ್ ಆಗ್ತದೆ. ನಿಮ್ ಹೈಟ್ ನೀವು ಫೀಟ್ನೊಳಗೆ ಹೇಳ್ತೀರ, ಹಿಂಗೆ ಕಿಲೋಮೀಟರ್ನಾಗ ಹೇಳ್ತೀರಿ. ಕಿಲೋಮೀಟರ್ನಾಗ ಹೇಳಿದ್ರೆ ಹೆಂಗೆ ಹಸೆ ಆಗುತ್ತೆ, ಯಾರೋ ಒಬ್ರು ಬಂದು ನಿಮ್ಮ ಹೈಟ್ನ ಕಿಲೋಮೀಟರ್ನಾಗ ಹೇಳಿದ್ರೆ ಹೆಂಗೆ ಹಸೆ ಆಗ್ತೈತಿ. ಇಲೆಕ್ಟ್ರಾನ್ ಹಂಗೆ ಸ್ಟ್ರೈಕ್ ಮಾಡ್ತಾವ. ಏನಂತ, ನಮ್ಮ ಎನರ್ಜಿನ ನೀವು ಜೋಲ್ನೊಳಗೆ ಹೇಳಿ ಹೆಸೆ ಮಾಡಾಕತ್ತರಿ, ನಮಗೊಂದು ಬೇರೆ ಯೂನಿಟ್ ಬೇಕು, ಸ್ಮಾಲರ್ ಯೂನಿಟ್ ಬೇಕು ನಮ್ಮ ಲೆವೆಲ್ಗೆ. ನೀವು ದೊಡ್ಡ ಮಂದಿ ಜೋಲ್ನೊಳಗೆ ಹೇಳ್ತೀರಿ ಎನರ್ಜಿ ನಮಗೆ ಬೇಡ, ನಮಗೆ ಇಲೆಕ್ಟ್ರಾನ್ಸ್ ಏನು ಸ್ಟ್ರೈಕ್ ಮಾಡ್ತಾವ, ವಿ ವಾಂಟ್ ಅ ಸ್ಮಾಲರ್ ಯೂನಿಟ್ ಆಫ್ ಎನರ್ಜಿ. ಇಲೆಕ್ಟ್ರಾನದ ಎನರ್ಜಿನ ಜೋಲ್ಸ್ನೊಳಗೆ ಹೇಳಿದ್ರೆ ಸರಿ ಆಗಂಗಿಲ್ಲ ಅಂತ ಹೇಳಿ ಒಂದು ಹೊಸ ಯೂನಿಟ್ ಕ್ರಿಯೇಟ್ ಮಾಡ್ತಾರೆ. ದಾಟ್ ಯೂನಿಟ್ ಈಸ್ ಇಲೆಕ್ಟ್ರಾನ್ ವೋಲ್ಟ್ ಅನ್ನೋದು ಆ ಹೊಸ ಯೂನಿಟ್ದ ಹೆಸರು. ಯಾರ್ದು ಓಕೆ ನೋಡ್ರಿ, ಇನ್ನೊಮ್ಮೆ ಇಲೆಕ್ಟ್ರಾನ್ ವೋಲ್ಟ್ ಅಂತ ಶಾರ್ಟ್ ಫಾರ್ಮ್ನಾಗ ಬರೀತಾರೆ. ಹೆಂಗ ಜೋಲ್ ಈಸ್ ಎಸ್ ಐ ಯೂನಿಟ್ ಆಫ್ ಎನರ್ಜಿ, ಇಲೆಕ್ಟ್ರಾನ್ ವೋಲ್ಟ್ ಈಸ್ ಆಲ್ಸೋ ದ ಎಸ್ ಐ ಯೂನಿಟ್ ಆಫ್ ಎನರ್ಜಿ, ಬಟ್ ಇಲೆಕ್ಟ್ರಾನ್ ವೋಲ್ಟ್ ಈಸ್ ದಟ್ ಕೈಂಡ್ ಆಫ್ ಯೂನಿಟ್ ಆಫ್ ಎನರ್ಜಿ ವಿಚ್ ಈಸ್ ಯೂಸ್ಡ್ ಫಾರ್ ಎಕ್ಸ್ಪ್ರೆಸಿಂಗ್ ಎನರ್ಜಿ ಆಫ್ ಎಲಿಮೆಂಟರಿ ಪಾರ್ಟಿಕಲ್ಸ್. ಸೊ ಈಗ ನೋಡ್ರಿ, ಒಂದ್ ಫುಟ್ ಅಥವಾ ಫೀಟ್ ಅಂತ ನಾವೇನ್ ಕರಿತೀವಲ್ಲ, ಅಂದ್ರೆ ಎಷ್ಟ್ ಇಂಚು. ಈಗ ಫೀಟ್ ಅಂದ್ರೂ ಒಂದು ಎಸ್ ಐ ಸಾರಿ ಯೂನಿಟ್ ಆಫ್ ಲೆಂತ್, ಇಂಚ್ ಅಂದ್ರೂ ಯೂನಿಟ್ ಆಫ್ ಲೆಂತ್. ಈಗ ಎರಡು ಯೂನಿಟ್ ಆಫ್ ಲೆಂತ್ ಅದಾವ ಅಂದ್ರೆ ನಮ್ ಕನ್ವರ್ಷನ್ ಗೊತ್ತಿರ್ಬೇಕಲ್ಲ. ಒನ್ ಫೀಟ್ ಅಂದ್ರೆ ಎಷ್ಟ್ ಇಂಚು, ಎಷ್ಟ್ ಹೇಳ್ರಿ? ಒನ್ ಫೀಟ್ ಅಂದ್ರೆ ಎಷ್ಟ್ ಇಂಚು? 12 inches ಆಗ್ತದೆ. ಒಂದಿಷ್ಟು ಮಂದಿ 10 inches ಅಂತ ಇರ್ತಾರ. ಒನ್ ಫೀಟ್ ಅಂದ್ರೆ 12 inches ಆಗ್ತದೆ. ಹಂಗ ಈಗ ನಮ್ಗೆ ನೆಕ್ಸ್ಟ್ ಗೊತ್ತಾಗಬೇಕಲ್ಲ ಏನಂತ, ಒಂದು ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ಎಷ್ಟು ಜೋಲ್, ಅಥವಾ ಉಲ್ಟಾ ಒಂದು ಜೋಲ್ ಅಂದ್ರೆ ಎಷ್ಟು, ಹಂಗ ಎರಡ ಒಂದು ಗೊತ್ತಾಗಬೇಕಲ್ಲ. ಸೊ ಈಗಿದ ವಾಟ್ ಈಸ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೆಂಗ್ ಡಿಫೈನ್ ಮಾಡ್ತಾರ ಅಂತ ಸ್ವಲ್ಪ ಲಕ್ಷ ಕೊಟ್ರೆ, ಇಲ್ಲೇ ಎರಡು ಪ್ಲೇಟ್ ತಗೊಂತಾರೆ, ಒಂದು ಪ್ಲೇಟ್ಗೆ ನೆಗೆಟಿವ್ ಚಾರ್ಜ್ ಕೊಡ್ತಾರ ನೆಗೆಟಿವ್ ಪೊಟೆನ್ಶಿಯಲ್ನಾಗ, ಇನ್ನೊಂದು ಕಡೆ ಪಾಸಿಟಿವ್ ಪೊಟೆನ್ಶಿಯಲ್ ಮೇಂಟೈನ್ ಮಾಡಿ ನೆಗೆಟಿವ್ ಪಾಸಿಟಿವ್, ಇವು ಎರಡು ನೋಡು 1 volt ಪೊಟೆನ್ಶಿಯಲ್ ಡಿಫರೆನ್ಸ್ ಇಡ್ತಾರೆ. ರೈಟ್ ನೌ ವಾಟ್ ಈಸ್ 1 volt ಪೊಟೆನ್ಶಿಯಲ್ ಡಿಫರೆನ್ಸ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ, ಇದೊಂದು ಸ್ವಲ್ಪ ಕಡಿಮೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಅನ್ಕೋ. ಒಂದ್ ಕಡೆ ನೆಗೆಟಿವ್ ಒಂದ್ ಕಡೆ ಪಾಸಿಟಿವ್ ಅಂದ್ರೆ ಒಂದ್ ಕಡೆ ಹಿಂಗೆ ಕೆಳಗ ಒಂದ್ ಕಡೆ ಮೇಲೆ ಪೊಟೆನ್ಶಿಯಲ್. ಈಗ ಹೈಟ್ ನೊಳಗೆ ಹೆಂಗ್ ಡಿಫರೆನ್ಸ್ ಅಂತ ಹೇಳ್ತೀವಲ್ಲ. ಈಗ ಒಂದ್ ಮೌಂಟನ್ ಐತೆ ಅಂತ ಗುಡ್ಡದ ಮ್ಯಾಲ ನೀವು ನಿಂದ್ರದಕ್ಕ ಕೆಳಗೆ ನಿಂದ್ರದಕ್ಕ ಡಿಫರೆನ್ಸ್ ಹೆಂಗ್ ಆಗ್ತದೆ ಪೊಟೆನ್ಶಿಯಲ್, ಹಂಗ್ ನೆಗೆಟಿವ್ ಪಾಸಿಟಿವ್ ಅಂತ ಅನ್ಕೋರಿ. 1 volt ಪೊಟೆನ್ಶಿಯಲ್ ಡಿಫರೆನ್ಸ್ ಈ ಎರಡು ಪ್ಲೇಟ್ ನಡುವೆ ಮೇಂಟೈನ್ ಮಾಡಿ ಇಲ್ಲೊಂದ್ ಎಲೆಕ್ಟ್ರಾನ್ ಬಿಡ್ತಾರ ಅಥವಾ ಇಡ್ತಾರ. ಇಲ್ಲಿ ಎಲೆಕ್ಟ್ರಾನ್ ಇಟ್ಕೊಳ್ಳಿ, ಇಲ್ಲಿ ನೆಗೆಟಿವ್ ಪ್ಲೇಟ್ ಐತಿಲ್ರಿ, ಇಲ್ಲಿ ಎಂತ ಪ್ಲೇಟ್ ಐತಿ? ಪಾಸಿಟಿವ್ ಪ್ಲೇಟ್. ಈ ಎಲೆಕ್ಟ್ರಾನ್ ಈ ನೆಗೆಟಿವ್ ಪ್ಲೇಟ್ ಈ ಎಲೆಕ್ಟ್ರಾನ್ ಅನ್ನ ರಿಪೆಲ್ ಮಾಡ್ತದೆ, ಅಟ್ರಾಕ್ಟ್ ಮಾಡ್ತದೆ, ರಿಪೆಲ್ ಮಾಡ ದುಗುಸುತ್ತೆ. ಸ್ಟಾರ್ಟಿಂಗ್
ಈ ಎಲೆಕ್ಟ್ರಾನ್ ರೆಸ್ಟ್ ಒಳಗೈತೆ ಅಂತ ಇವ್ರು ಒಂದ್ ಕಡೆ ಸುಮ್ಕುಂತೈತಿ. ಇದು ರಿಪೆಲ್ ಮಾಡಕ್ ಸ್ಟಾರ್ಟ್ ಮಾಡಿ, ಇದು ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ ಕೂಡಲೇ ಇಲೆಕ್ಟ್ರಾನ್ ಮೂವ್ ಆಗಕ್ ಸ್ಟಾರ್ಟ್ ಆಗ್ತೈತೆ, ರೆಸ್ಟ್ ಒಳಗಿದ್ದು ಓಡಕ್ ಸ್ಟಾರ್ಟ್ ಮಾಡತೈತಿ. ಸೊ ಇಲ್ಲಿ ಬಂದು ಆಲ್ಮೋಸ್ಟ್ ಈ ಪಾಸಿಟಿವ್ ಪ್ಲೇಟ್ ರೀಚ್ ಆಗುವುದ್ರೊಳಗೆ ಇದಕ್ಕೆ ಒಂದ್ ಸ್ವಲ್ಪ ಎನರ್ಜಿ ಬಂದಿರುತ್ತೆ. ಏನ್ ಬಂದಿರ್ತೈತಿ? ಒಂದು ಎನರ್ಜಿ ಬಂದಿರುತ್ತೆ. ಸೊ ಕೈನೆಟಿಕ್ ಎನರ್ಜಿ ಬಂದಿರುತ್ತೆ. ಆ ಕೈನೆಟಿಕ್ ಎನರ್ಜಿ, ಇದ್ರದ್ದು ಕ್ಯಾಲ್ಕುಲೇಷನ್ ನಾನು ನಿಮಗೆ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗ್ ಬರ್ತೈತಿ ವ್ಯಾಲ್ಯೂ ಅಂತ. ಈ ಸದ್ಯ ನೀವು ಏನ್ ಬಹಾಟ್ ಮಾಡ್ಕೊಂಡ್ರಿ, ಈ ಎನರ್ಜಿ ಏನ್ ಬರ್ತದಲ್ಲ ಎಲೆಕ್ಟ್ರಾನಿಗೆ ಯಾವಾಗ, ಇನ್ನೊಂದ್ ಸರ್ತಿ, ವೆನ್ ಅನ್ ಎಲೆಕ್ಟ್ರಾನ್ ಈಸ್ ಮೇಡ್ ಟು ಮೂವ್ ಇನ್ ಅ ಪೊಟೆನ್ಶಿಯಲ್ ಡಿಫರೆನ್ಸ್ ಆಫ್ 1 ವೋಲ್ಟ್. 1 ವೋಲ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ನಾಗ ಹೋಗಿಟ್ಟು ಅದನ್ನ ಮೂವ್ ಮಾಡಕ್ ಹಚ್ಚಿದಾಗ ಅದು ಇಲ್ಲಿ ಇಲ್ಲಿ ರಿಪೆಲ್ ಆಗಿ ಇಲ್ಲಿ ಅಟ್ರಾಕ್ಟ್ ಆಗಿ ಅದು ಮೂವ್ ಆಗಿ ಇನ್ನೇನು ದಂಡಿಗೆ ರೀಚ್ ಆಗ್ತದಲ್ಲ, ಅವಾಗ ಅದಕ್ಕೆ ಎಷ್ಟು ಕೈನೆಟಿಕ್ ಎನರ್ಜಿ ಗೇನ್ ಆಗಿರ್ತದಲ್ಲ, ಎಷ್ಟು ಕೈನೆಟಿಕ್ ಎನರ್ಜಿ ಅದಕ್ಕೆ ಬಂದಿರ್ತದಲ್ಲ, ದಾಟ್ ಈಗ ಹೆಂಗ್ ಗೊತ್ತಾನೆ? ವೆನ್ ಆನ್ ಎಲೆಕ್ಟ್ರಾನ್ ಈಸ್ ಎಕ್ಸಿಲರೇಟೆಡ್ ಇನ್ 1 ವೋಲ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್. ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ಏನ್ ಗೊತ್ತಾನೆ? ಅದು ವೆನ್ ಆನ್ ಎಲೆಕ್ಟ್ರಾನ್ ಈಸ್ ಮೇಡ್ ಟು ಮೂವ್ ಇನ್ 1 ವೋಲ್ಟ್, ಎಲೆಕ್ಟ್ರಾನ್ 1 ವೋಲ್ಟ್ ನಾಗ್ ಬಿಟ್ಟಾಗ ಅದಕ್ಕೆ ಎಷ್ಟು ಎನರ್ಜಿ ಬರುತ್ತಲ್ಲ, 1 ಎಲೆಕ್ಟ್ರಾನ್ ವೋಲ್ಟ್ ಅಂತ ಕರೀತಾರೆ. ಒಂದು ಎಲೆಕ್ಟ್ರಾನ್ ಅನ್ನ 1 ವೋಲ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ನಾಗ ಬಿಟ್ಟಾಗ ಅದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಗೊತ್ತಾನೆ? 1.6 × 10⁻¹⁹. ಇದು ಎಲೆಕ್ಟ್ರಾನ್ ಚಾರ್ಜ್ ವ್ಯಾಲ್ಯೂನ ಆಗ್ತದೆ. ಅದಕ್ಕೆ ನಾವು 1.6 × 10⁻¹⁹ ಕೂಲಂ ಬಂತೀವಿ. ಎಲೆಕ್ಟ್ರಾನ್ ಚಾರ್ಜ್ ಇಲ್ಲೇ ಆ ಎಲೆಕ್ಟ್ರಾನ್ ಅದ ಸೇಮ್ ವ್ಯಾಲ್ಯೂ 1.6 × 10⁻¹⁹ ಹಾಕಿ ಜೋಲ್ ಅಂತಾರೆ. ಸೊ 1 ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ಎಷ್ಟು ಎನರ್ಜಿ ಆದಂಗ ಆತ. ಈಗ ಲೈಕ್ ಹೆಂಗ, 1 ಫೀಟ್ ಅಂದ್ರೆ 12 ಇಂಚು, 1 ಕೆಜಿ ಅಂದ್ರೆ 1000 ಗ್ರಾಮ್, 1 ಕೆಜಿ 1000 ಗ್ರಾಮ್. ಹಂಗ 1 ಎಲೆಕ್ಟ್ರಾನ್ ವೋಲ್ಟ್ ಈಸ್ 1.6 × 10⁻¹⁹ ಜೋಲ್. ಇದು ಕ್ಯಾಲ್ಕುಲೇಷನ್ ಹೆಂಗ್ ಬಂತ ಅಂತ ಹೇಳ್ತೀನಿ. ಇದು ಎಷ್ಟು ಎನರ್ಜಿ ಅಂದ್ರೆ, 1 ಎಲೆಕ್ಟ್ರಾನ್ ಅನ್ನ 1 ವೋಲ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ನಾಗ ಎಕ್ಸಿಲರೇಟ್ ಮಾಡಿದಾಗ ಎಷ್ಟು ಎನರ್ಜಿ ಎಲೆಕ್ಟ್ರಾನಿಗೆ ಬಂದಿರತ್ತಲ್ಲ ಅಷ್ಟು. ಸೊ ದಿಸ್ ಈಸ್ ವಾಟ್ ಈಸ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳಿ ಅಲ್ಲಿ ರಿಮಾರ್ಕ್ಸ್ ನೋಡಿ ಕೊಟ್ಟಾರ. ಅದ್ರ ಬಗ್ಗೆ ಓದ್ರಿ ನೀವು. ಇದು ನೆಕ್ಸ್ಟ್ ಮತ್ತೆ ವಿಡಿಯೋದ್ರೊಳಗೆ ನಾವು ಗ್ರಾಫ್ಸ್ ಕಡೆ ಹೋಗಿ, ಒಂದೆರಡು ಗ್ರಾಫ್ಸ್ ಕಡೆ ಹೋಗಿ ಅಲ್ಲಿಂದ ಮುಂದೆ ಮತ್ತೊಂದು ಸ್ವಲ್ಪ ಟಾಪಿಕ್ಸ್ ಬರ್ತಾವೆ. ಮೇನ್ಲಿ ಐನ್ಸ್ಟೈನ್ಸ್ ಫೋಟೋಎಲೆಕ್ಟ್ರಿಕ್ ಈಕ್ವೇಶನ್ ಡಿಸ್ಕಷನ್ ಕಡೆ ಹೋಗ್ಬೇಕು ನಾವು. ಆ್ಯಂಡ್ ಇವಿಷ್ಟು ವಿಡಿಯೋಸ್ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳಕತ್ತೀರಿ ಅಂತ ಅಂದ್ಕೊಂಡಿನಿ. ಇಲ್ಲೇ ಕ್ಯಾಮ್ರಾ ಮುಂದೆ ನಿಂತು ಒಬ್ಬರ ಇಮ್ಯಾಜಿನೇಷನ್ ಮಾಡಿ ಸ್ಟೂಡೆಂಟ್ಸ್ ಅದಾರ ಅಂತ ಅಂದ್ಕೊಂಡು ನೀವು ಕೇಳಾಕತ್ತೀರಿ ಅಂತ ಅಂದ್ಕೊಂಡು ಬೇರೆ ಜಗ್ಗಷ್ಟು ಏನು ಸದ್ಯ ಈಗ ಕೆಲಸ ಅದಾವು ಮನೆಯೊಳಗೆ ಅಥವಾ ನಮ್ದು ಪರ್ಸನಲ್ ಗ್ರೋತ್ಸ್ ಎಲ್ಲ ಮತ್ತೆ ನಾವೇನು ಮಾಡಾಕತ್ತೀವಿ ಅದು ಜುಡಿ ಆಸ್ ಮಚ್ ಆಸ್ ಪಾಸಿಬಲ್ ಇದನ್ನು ಮ್ಯಾನೇಜ್ ಮಾಡಾಕತ್ತೀವಿ. ಲೈವ್ ಕ್ಲಾಸ್ ಅನಿಸೋ ಹಂಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೆ. ಆ್ಯಂಡ್ ಇನ್ನು ಸ್ವಲ್ಪ ಹೇಳ್ಬೇಕು ಅನಿಸ್ತಾವೆ ಈ ಚಾಪ್ಟರ್ ಬಗ್ಗೆ ನೋಡಂತು ವಿಚಾರ ಮಾಡ್ತೀನಿ ನಾನು. ಇಷ್ಟು ವಿಡಿಯೋಸ್ ನೀವು ನೋಡಾಕತ್ತೀರಿ ಸೀರಿಯಸ್ಲಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತೆ ನೆಕ್ಸ್ಟ್ ವಿಡಿಯೋದ್ರು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ನಮಸ್ಕಾರ.